ಮ್ಯಾಪ್ ಮಾತ್ರ ಬೊಂಬಾಟ್ ಆಗಿರುವಂತ ಮ್ಯಾಪ್ ಮೋಡ್ ಇರುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನೋಡ್ತಾ ಇದ್ರೆ ಮತ್ತೊಂದು ಹೊಸ ಮ್ಯಾಪ್ ಮೋಡ್ ತೊಗೊಂಬಂದಿನಿ. ಈ ಒಂದು ಮ್ಯಾಪ್ ಕೂಡ ಸೂಪರ್ ಆಗಿರುವಂತ ಮ್ಯಾಪ್ ಮೋಡ್ ಇರುತ್ತೆ. ಯಾವ ರೀತಿ ಮ್ಯಾಪ್ನ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಾಡ ಸಬ್ಸ್ಕ್ರೈಬ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಟ್ಟು ಗಂಟೆ ಬಟನ್ ಆಲ್ ಕ್ಲಿಕ್ಕಂದ್ರೆ ನಾನು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದಕ್ಕೆ ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಇವಾಗ ನೋಡ್ತಾ ಇರೋದು ಮ್ಯಾಪ್ನ ಪ್ಲೇ ಮಾಡ್ತಾ ಇದ್ದೀನಿ. ಮ್ಯಾಪ್ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇದ್ರಲ್ಲ ಮ್ಯಾಪ್ ಮಾತ್ರ ಬೊಂಬಾಟ್ ಆಗಿರುವಂಥ ಮ್ಯಾಪ್ ಮೋಡ್ ಇರುತ್ತೆ. ನಾನು ನಿನ್ನೆ ಸಂಜೆ ಒಂದು ಮ್ಯಾಪ್ ಮೋಡ್ ವಿಡಿಯೋ ಮಾಡಿದ್ದೆ, ಆ ಒಂದು ಮ್ಯಾಪ್ ಕೂಡ ಸೂಪರ್ ಆಗಿದೆ. ಈ ಒಂದು ಮ್ಯಾಪು ಕೂಡ ಸೂಪರ್ ಆಗಿರುವಂಥದ್ದು. ಈ ಒಂದು ಮ್ಯಾಪ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಮ್ಯಾಪ್ ಮೋಡ್ ವಿಡಿಯೋ ಯಾಕಪ್ಪ ನಿಮ್ಗೆ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಕರ್ನಾಟಕ ಟ್ರಾಫಿಕ್ ಮೋಡು ಮತ್ತು ಕೇರಳ ಟ್ರಾಫಿಕ್ ಮೋಡ್ ಎರಡು ಕೂಡ ನೀವು ಆ್ಯಡ್ ಮಾಡಿದಿರಲ್ಲ, ಯಾರಾದರೂ ಒಂದು ಆ್ಯಡ್ ಮಾಡ್ಕೊಂಡಿರ್ತಾರೆ ಕರ್ನಾಟಕ ಆಗಲಿ ಲೈಕ್ ಕೇರಳ ಆಗಲಿ, ನಿಮಗೆ ಅದರಲ್ಲಿ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಆಗಲ್ಲ. ಯಾಕಂದರೆ ಎಲ್ಲ ನಿಮಗೆ ಒಂದು ಮೂರು ನಾಲ್ಕು ಇದೆ ಅದರಲ್ಲಿ ಅಷ್ಟೇ, ಅದು ಬಿಟ್ಟರೆ ಗೇಮಲ್ಲಿರುವಂಥ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಆಗಲ್ಲ. ಯಾಕಪ್ಪ ಅಂದ್ರೆ ಅದು ಬಾಟ್ಲಿ ಎಪಿಕ್ಗೆ ವರ್ಕ್ ಆಗ್ತಿಲ್ಲ ಅದು. ಯಾಕಂದರೆ ಅದಕ್ಕೆ ಆದಂಥ ಸಪ್ರೇಟ್ ಟ್ರಾಫಿಕ್ ಮೋಡ್ಗಾದಂಥ ಸಪ್ರೇಟ್ನ ಬಾಟ್ಲಿ ಎಪಿಕ್ಗೆ ರೆಡಿ ಮಾಡಬೇಕು, ಅದನ್ನು ರೆಡಿ ಆಗಿಲ್ಲ. ರೆಡಿ ಆದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ. ಎಲ್ಲ ಮ್ಯಾಪು ಕೂಡ ಕರ್ನಾಟಕ ಟ್ರಾಫಿಕ್ ಮೋಡೋಗಡೆ ಎಲ್ಲ ಮ್ಯಾಪು ಕೂಡ ಮ್ಯಾಪ್ ಇನ್ಸ್ಟಾಲ್ ಆಗಬೇಕು, ಕೇರಳ ಟ್ರಾಫಿಕ್ ಮೋಡೋಗಡೆ ಎಲ್ಲ ಮ್ಯಾಪು ಕೂಡ ಡೌನ್ಲೋಡ್ ಆಗಬೇಕು, ಆ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕೆ ನಿಮಗೆ ಸದ್ಯಕ್ಕೆ ನಾನು ಹೊರಗಡೆಯಿಂದ ಆ್ಯಡ್ ಮಾಡುವಂಥ ಮ್ಯಾಪ್ ಕೋಡ್ ಮೋಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕನ ನೀವು ಹೊರಗಡೆಯಿಂದ ಮ್ಯಾಪ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ನಾನು ವಿಡಿಯೋ ಮಾಡ್ತಾ ಇದ್ದಿಲ್ಲ. ನಿಮಗೆ ಹೊಸ ಹೊಸ ಮ್ಯಾಪ್ಗಳು ವಿಡಿಯೋನ ಬರುತ್ತಾ ಇರ್ತಕ್ಕ ಗೇಮಲ್ಲಿ ಇರುವಕ್ಕಿನ ಮ್ಯಾಪ್, ಈ ಒಂದು ನಾನು ತರುವಂಥ ಮ್ಯಾಪ್ ಇದೆಯಲ್ಲ, ಈ ಒಂದು ಮ್ಯಾಪ್ ಸೂಪರ್ ಆಗಿರುವಂಥ ಮ್ಯಾಪ್ ಮೋಡ್ ಇರುತ್ತೆ. ಗೇಮಲ್ಲಿ ಏನು ಗುರು ಅದು ಅಷ್ಟೇ ಪ್ಲೇ ಮಾಡುವಂಥ, ಅದೇನು ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಬಟ್ ನಾನು ಹೊರಗಡೆಯಿಂದ ತರ್ತೀನಿ ಮ್ಯಾಪು, ಈ ಒಂದು ಮ್ಯಾಪ್ ಅಂತೂ ಸೂಪರ್ ಆಗಿರುವಂಥ ಮ್ಯಾಪ್ ಮೋಡ್ ಆಗಿರುತ್ತೆ. ಈ ಒಂದು ಮ್ಯಾಪ್ಗಳನ್ನ ನೀವು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿ ನೀವು ಪ್ಲೇ ಮಾಡಿ ನಿಮಗೆಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಆರಾಮಾಗಿ ಡೌನ್ಲೋಡ್ ಬಿಟ್ಟು ಆರಾಮಾಗಿ ಪ್ಲೇ ಮಾಡ್ಬೋದು. ಬಟ್ ಈ ಒಂದು ಮ್ಯಾಪ್ ಮಾಡಿ ಯಾವುದೇ ರೀತಿ ಪಾಸ್ವರ್ಡ್ ಇರಲ್ಲ, ಏನೂ ಕೂಡ ಇರಲ್ಲ, ಸಿಂಪಲಾಗಿ ನಿಮಗೆ ಒಂದು 20 MBಯಲ್ಲಿ ಆರಾಮಾಗಿ ಡೌನ್ಲೋಡ್ ಆಗುತ್ತೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೋದು. ನೋಡ್ತಾ ಇರೋ ಮ್ಯಾಪ್ ಮಾಡಲ್ಲಿ ಪ್ಲೇ ಮಾಡ್ತೇನೆ, ಸೂಪರ್ ಇರುವಂಥ ಮ್ಯಾಪ್ ಮಾಡಿರುತ್ತೆ. ನೀವೆಲ್ಲ ವೆಹಿಕಲ್ ಕೂಡ ಇದರಲ್ಲಿ ಹಾಕೊಂಬಿಟ್ಟು ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ಯಾಕಂದ್ರೆ ಓಕೆ ಬನ್ನಿ, ಇವಾಗ ತುಂಬ ಲೇಟ್ ಮಾಡೋದು ಬೇಡ. ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಮ್ಯಾಪು ತುಂಬ ಲಾಂಗೆಸ್ಟ್ಗೆ ಇದು, ಯಾಕಂದರೆ ಕೆಲವೊಬ್ಬರು ಅನ್ಕೊಂಬಿಡ್ತಾರೆ ತುಂಬ ಚಿಕ್ಕದಾಗಿದೆ ಅಂತ. ತುಂಬ ದೊಡ್ಡದಾಗಿರುವಂಥ ಮ್ಯಾಪ್ ಮೋಡ್ ಇರುತ್ತೆ. ನಾನು ಜಾಸ್ತಿ ವಿಡಿಯೋ ಲೆಂತ್ ಆಗ್ತದೆ ಅಂದ್ಬಿಟ್ಟು ನಾನು ಜಾಸ್ತಿ ನಿಮಗೆ ತೋರ್ಸೋಕೆ ಹೋಗಲ್ಲ. ಅದಕ್ಕೆ ನಾನು ನಿಮಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಮ್ಯಾಪಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಮ್ಯಾಪಲ್ಲಿ ಎಷ್ಟು ದೊಡ್ಡದಿದೆ ಮತ್ತು ಏನೆಲ್ಲ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಮ್ಯಾಪ್ ಮಾಡಿ ಡೌನ್ಲೋಡ್ ಮಾಡಿ ಪ್ಲೇ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಮ್ಯಾಪಲ್ಲಿ ಏನಿದೆ ಅಂತ. ಅದಕ್ಕೆ ನೀವು ಮ್ಯಾಪ್ನ ಡೌನ್ಲೋಡ್ ಮಾಡಿ ನೀವು ಪ್ಲೇ ಮಾಡಿ, ಇವಾಗ ಬನ್ನಿ ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತಿನ್ನು ಯಾರಾದರೂ ಹೊಸೊಬ್ಬರು ಗೇಮ್ ಡೌನ್ಲೋಡ್ ಮಾಡಿಲ್ಲ, ಗೇಮ್ ಯಾವುದು ಗೊತ್ತಿಲ್ಲಪ್ಪ ಅಂತಂದರೆ, ಇವಾಗೇನು ನಾನು ಗೇಮ್ ಫೋಟೋ ತೋರಿಸ್ತಾ ಇದ್ದೀನಿ, ಇದೇ ಒಂದು ಗೇಮ್ ಹೊರತು ಈ ಒಂದು ಗೇಮ್ ನಿಮಗೆ ಪ್ಲೇ ಸ್ಟೋರ್ ಸಿಗುತ್ತೆ, ಹೋಗ್ಬಿಟ್ಟು ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಒಂದು ಅಪ್ಲಿಕೇಶನ್ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಗೇಮ್ ಎರಡೂ ಕೂಡ ಡೌನ್ಲೋಡ್ ಮಾಡಿ, ಎರಡೂ ಕೂಡ ಪ್ಲೇ ಸ್ಟೋರ್ ಸಿಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ನಿಮಗೆ ಈ ಒಂದು KSRTC ಇವಾಗ ನಾನು ಪ್ಲೇ ಮಾಡ್ತೇನೆ, ಈ ಒಂದು KSRTC ನಿಮಗೂ ಕೂಡ ಬೇಕಂದರೆ ಆಲ್ರೆಡಿ ಈ ಒಂದು KSRTC ಬಸ್ನ ಯಾವ ರೀತಿ ಗೇಮ್ ಮಾಡಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಚಾನಲ್ ಇದೆ, ಚಾನಲ್ ಚೆಕ್ಔಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಲಾಸ್ಟ್ ಇಂಡಸ್ಕ್ರೀನ್ ಎಲ್ಲ ಬರುತ್ತೆ. ಓಕೆ ಬನ್ನಿ, ಇವಾಗ ಈ ಒಂದು ಮ್ಯಾಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಗೇಮ್ ಮಾಡಿ ಆ್ಯಡ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಇವಾಗ ನೋಡಿ, ನನ್ನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಿಲೇಜ್ ಮ್ಯಾಪ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇವರ ಒಂದು ಚಾನಲ್ ಓಪನ್ ಆಗುತ್ತೆ. ನಾವು ಇಲ್ಲಿಂದ ಮ್ಯಾಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಮ್ಯಾಪ್ಗೆ ಯಾವುದೇ ರೀತಿ ಪಾಸ್ವರ್ಡ್ ನೋ ಪಾಸ್ವರ್ಡ್ ಸಿಂಪಲಾಗಿ ಡೌನ್ಲೋಡ್ ಆಗುತ್ತೆ, ಓಕೆನ? ಇವಾಗ ನೀವು ಸಿಂಪಲಾಗಿ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲ, ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನ್ ಮೇಲೆ ತಾಡೆ ಮೋರ್ ಅಂತಿರುತ್ತೆ, ಮೋರ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ಸ್ಟಾರ್ಟಿಂಗೆಲ್ಲ ಮ್ಯಾಪ್ ಲಿಂಕ್ ಕಾಣ್ತೀವಿ, ನೋಡ್ತಾ ಇರೋದು ಮ್ಯಾಪ್ ಲಿಂಕ್ ನೋ ಪಾಸ್ವರ್ಡ್ ಅಂತಿದೆ, ಆ ಒಂದು ಮ್ಯಾಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ಓಪನ್ ಆದ ತಕ್ಷಣ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನೀವು 15 ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ, ಕಂಪಲ್ಸರಿ ನೋಡ್ತಾ ಇರ್ಬೋದು. ನಿಮಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬೀಳುತ್ತೆ, ಈ ಒಂದು ಅಡ್ವರ್ಟೈಸ್ಮೆಂಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ, ನೀವು ಕ್ಯಾನ್ಸಲ್ ಆಗೋರ್ನ ಕಾಯಬೇಕಾಗುತ್ತೆ. ಏನು ಕೂಡ ಕ್ಲಿಕ್ ಮಾಡ್ಕೋಬೇಡಿ, ಇದು ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ಹತ್ತಿರುತ್ತೆ, ಅದಾದಮೇಲೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. 15 ಸೆಕೆಂಡ್ ಆದಮೇಲೆ ಕ್ಯಾನ್ಸಲ್ ಆದಮೇಲೆ ಸ್ವಲ್ಪ ತೆರಡೆ ಬನ್ನಿ ಕಾಣಿಸಿ, ನೋಡ್ತಾ ಇರ್ಬೋದು ಅಡ್ವರ್ಟೈಸ್ಮೆಂಟ್ ಕ್ಯಾನ್ಸಲ್ ಆದಮೇಲೆ ಸ್ವಲ್ಪ ತೆರಡೆ ಬನ್ನಿ, ತೆರಡೆ ಬಂದಮೇಲೆ ವೆರಿಫೈ ಅಂತಿರುತ್ತೆ ಕಾಣಿಸ್ತದೆ ರೆಡ್ ಕಲರು, ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೀವು ಲಾಸ್ಟಿಗೆ ಬರಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಬನ್ನಿ, ಲಾಸ್ಟಿಗೆ ಬರ್ತಾ ಇಲ್ಲಿ ಓಪನ್ ಕಂಟಿನ್ಯೂ ಅಂತಿರುತ್ತೆ ಕಾಣಿಸ್ತದೆ, ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ ಇದೆಯಲ್ಲ ಓಪನ್ ಕಂಟಿನ್ಯೂ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬಂತಂದರೆ ಅಲ್ಲಿ ಮೇಲೆ ಸೆಕೆಂಡೇ ಕ್ಯಾನ್ಸಲ್ ಇದೆಯಲ್ಲ, ಸೆಕೆಂಡೇ ಕ್ಯಾನ್ಸಲ್ ಕೊಡಿ, ಪೂರ್ತಿ ಕ್ಯಾನ್ಸಲ್ ಮಾಡೋಕ್ಕೋಗ್ಬೇಡಿ. ಸೆಕೆಂಡೇ ಕ್ಯಾನ್ಸಲ್ ಕೊಡಿ,
ಸೇಮ್ ನೀವು ಕೂಡ ನಿಮ್ಮ ಮೊಬೈಲ್ ಇದೇ ರೀತಿ ಬನ್ನಿ. ನೆಕ್ಸ್ಟ್ ನಮಗೆ ಇಲ್ಲಿ ಕಂಟಿನ್ಯೂ ಅಂತ ಕಾಣಿಸ್ತದೆ, ನೋಡ್ತದೆ ಕಂಟಿನ್ಯೂ ಅಂತ, ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಕೂಡ ಅಡ್ವರ್ಟೈಸ್ಮೆಂಟ್ ಬಂತಾರೆ, ಮೇಲೆ ಸೆಕೆಂಡೇ ಕ್ಯಾನ್ಸಲ್ ಕೊಡಿ, ಪೂರ್ತಿ ಕ್ಯಾನ್ಸಲ್ ಮಾಡ್ಕೊಬಿಡಬೇಕಾನ. ನೆಕ್ಸ್ಟ್ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಕೂಡ ನೀವು 10 ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ. ಇದು ಕೂಡ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಆಟೋಮೆಟಿಕ್ ಆ್ಯಡ್ಸ್ ಕ್ಯಾನ್ಸಲ್ ಆಗುತ್ತೆ, ಅದು ಕೂಡ ಕ್ಯಾನ್ಸಲ್ ಆದಮೇಲೆ ಇದು ಕೂಡ ಪೂರ್ತಿ ನೀವು ಲಾಸ್ಟಾಗಿ ಬರೋಕಾಗುತ್ತೆ. ನೋಡ್ತಾ ಇದ್ದಾನೆ ಯಾವ ರೀತಿ ಲಾಸ್ಟ್ ಸ್ಕ್ರೋಲ್ ಡೌನ್ ಮಾಡ್ಕೊಂಬರ್ತಾಯಿದ್ದೀನೋ, ಸೇಮ್ ನೀವು ಕೂಡ ನಿಮ್ಮ ಮೊಬೈಲ್ ಇದೇ ರೀತಿ ಬರೋಕಾಗುತ್ತೆ. ಮೂರನೇ ಸಲ ನಾವು ಮಾಡ್ತಿರೋದು, ಮೂರನೇ ಸಲ ನಮಗೆ ಲಿಂಕ್ ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗ್ತಾ ನೋಡ್ತಾ ಇಲ್ಲ, ಬನ್ನಿ ಬನ್ನಿ ಲಾಸ್ಟಿಗೆ ಬನ್ನಿ ನೋಡ್ತಾರೆ ಯಾವ ರೀತಿ ಬರ್ತಾಯಿದ್ದೀನೋ. ಸ್ಕ್ರೋಲ್ ಮಾಡ್ಕೊಂಬಿಟ್ಟು ನೀವು ಕೂಡ ಸೇಮ್ ಇದೇ ರೀತಿ ಲಾಸ್ಟಿಗೆ ಬನ್ನಿ, ಕಂಟಿನ್ಯೂ ಅಂತ ಕಾಣಿಸಿ ನೋಡ್ತಾ ಇಲ್ಲ ಕಂಟಿನ್ಯೂ ಅಂತ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇಲ್ಲಿ ವೆರಿಫೈ ಆಗುತ್ತೆ, ವೆರಿಫೈ ಆಗ್ತದೆ ನೋಡ್ತಾರೆ, ಸ್ವಲ್ಪ ವೈಟ್ ಮಾಡಿಬೇಕನ, ಇಲ್ಲಿ ವೈಟ್ ಆಗಿರುತ್ತೆ ಪ್ಲೀಸ್ ವೈಟ್ ಅಂತ. ವೆರಿಫೈ ಆದಮೇಲೆ ನೆಕ್ಸ್ಟ್ ನಮಗೆ ಮೀಡಿಯಾ ಫೈರ್ ಲಿಂಕ್ ಸಿಗುತ್ತೆ, ನೋಡ್ತಾ ಇರೋದು ನೇಪಾಳ್ ವಿಲೇಜ್ ಅಂತ ಕಾಣ್ತಿಲ್ಲ, ಆ ಒಂದು ಬ್ಲೂ ಕಲರ್ ಇದೆಲ್ಲ, ನೀವು ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಯುವರ್ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬರುತ್ತೆ, ನಿಮಗೆ ಮೇಲೆ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇಮಿಡಿಯೇಟ್ಲಿ ಮೇಲೆ ನಿಮಗೆ ಡೌನ್ಲೋಡ್ ಆಗೋದು ತೋರಿಸ್ತದೆ, ಸ್ವಲ್ಪ ವೈಟ್ ಮಾಡಿ ನೋಡ್ತಾ ಇರೋದು ಡೌನ್ಲೋಡಿಂಗ್ ಆಗೋದು ತೋರಿಸ್ತದೆ. ಅದನ್ನು ಪೂರ್ತಿ ನೀವು ಡೌನ್ಲೋಡ್ ಮಾಡಿದ್ಮೇಲೆ ಜಡ ಥರಪ್ಪ ಅಪ್ಲಿಕೇಶನ್ ಓಪನ್ ಮಾಡಿಬೇಕಾನ. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿ ನೀವು ಹೋಮ್ ಪೇಜಿಗೆ ಬರ್ತೀವಿ, ಇಲ್ಲಿ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ, ಈ ಒಂದು ಫೋಲ್ಡರ್ ಒಂದ್ಸಲ ಮೇಲೆ ಇರುತ್ತೆ, ಒಂದ್ಸಲ ತಾಳೆ ಇರುತ್ತೆ, ನೀಟಾಗಿ ಹುಡ್ಕೊಬಿಟ್ಟು ಓಪನ್ ಮಾಡಿ. ನೆಕ್ಸ್ಟ್ ಸರ್ಸ್ಪಾಕ ಮುರ್ಚಿಕೆ ಮೂರಲೇ ಸೆಂಟ್ರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ಯಾಕಂದರೆ ಇವತ್ತಿನ ಡೇಟ್ ನಿಮಗೆ ಲಾಸ್ಟಲ್ಲಿ ಸೇವ್ ಇರುತ್ತೆ, ಲಾಸ್ಟಿಗೆ ಬನ್ನಿ. ಇಲ್ಲಿ ಕಾಣಿಸ್ತೇವೆ ನೋಡ್ತಾರೆ ನೇಪಾಳ ವಿಲೇಜ್ ಅಂತ ಕಾಣಿಸ್ತದೆ, ಜಿಪ್ ಅಂತ ಆರೆಂಜ್ ಕಲರ್ ಫೈಲ್ ಸಿಂಪಲ್ ಆಗಿ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಟೇರ್ ಅಂತ ಬರುತ್ತೆ, ಸೆಕೆಂಡ್ ಆಪ್ಷನ್ ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾನ. ಯಾವುದೇ ರೀತಿ ಪಾಸ್ ನೋಡ್ತೀವಿ, ಎಕ್ಸ್ಟ್ರಾ ಆದಮೇಲೆ ಅಲ್ಲೇ ಒಂದು ಎರಡು ಮೂರು ಮೇಲೆ ನಿಮಗೆ ವೈಟ್ ಫಿಲ್ ರೆಡಿ ಆಗುತ್ತೆ. ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೈಟ್ ಫಿಲ್ ರೆಡಿ ಆಗುತ್ತೆ. ನೋಡ್ತಾ ಇರೋದು ನೇಪಾಳ ವಿಲೇಜ್ ಬಸ್ ಸೀಟ್ ಮೋಡ್ ಅಂತ ಈ ರೀತಿ ಬಂದಿರುತ್ತೆ, ನೀಟಾಗಿ ನೋಡ್ಕೊಂಬಿಟ್ಟು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತಡೆ ಕಟ್ ಅಂತ ಇರುತ್ತೆ ಸೇಫ್ಟಿ, ಕಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಡೌನ್ಲೋಡ್ ಅಂತ ತೋರ್ದಾಗಿದ್ದಲ್ಲ, ಅವನು ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬೇಕು. ನೆಕ್ಸ್ಟ್ ಡಿವೈಸ್ ಸ್ಟೋರ್ ಅಂತ ಬರುತ್ತೆ, ನೀವು ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಇದೆಲ್ಲ. ನೆಕ್ಸ್ಟ್ ನಮಗೆ ಇಲ್ಲಿ ಬಸ್ ಸೀಡ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಇದೆಲ್ಲ ಇರುತ್ತೆ, ನೀಟಾಗಿ ಹುಡ್ಕೊಬಿಟ್ಟು ಬಸ್ ಸೀಡ್ ಫೋಲ್ಡರ್ ಓಪನ್ ಮಾಡಿ. ನೆಕ್ಸ್ಟ್ ಮೋಡ್ಸ್ ಅಂತ ಇರುತ್ತೆ, MODS ಅಂತ ಮೋಡ್ಸ್ ಫೋಲ್ಡರ್ನ ಓಪನ್ ಮಾಡಿ. ನೆಕ್ಸ್ಟ್ ತರ್ಡ್ ರೆಡ್ ಪಾರ್ಟ್ ಸಿಂಬಲ್ ಇದೆ, ಪೇಸ್ಟು, ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ರೆ ಮುಗಿಯುತ್ತೆ, ನಮ್ಮ ಗೇಮಲ್ಲಿ ಮ್ಯಾಪು ಆ್ಯಡ್ ಆಗಿದೆ ಅಂತ. ಇವಾಗ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ, ಎಲ್ಲಿ ಬಂದಿದೆ ಅಂತ ತೋರಿಸ್ತೀನಿ. ಗೇಮ್ನ ಓಪನ್ ಮಾಡಿದ್ರೆ ನಮ್ಮ ಮ್ಯಾಪ್ ಎಲ್ಲಿ ಬಂದಿದೆಪ್ಪ ಅಂದರೆ ತ್ಯಾಗಡೆ ಮೋಡ್ ಅಂತ ಕಾಣ್ತಿಲ್ಲ, ಈ ಒಂದು ಮೋಡ್ ಮೇಲೆ ಕ್ಲಿಕ್ ಮಾಡೋಕಾಗುತ್ತೆ ಲೆಫ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ಮ್ಯಾಪ್ ಅಂತ ಕಾಣ್ತೀನಿ, ನಿಮ್ಮ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ. ಇವಾಗ ನಾವು ಮ್ಯಾಪ್ನ ಆ್ಯಡ್ ಮಾಡಿದ್ವಲ್ಲ, ಇದೇ ಒಂದು ಮ್ಯಾಪ್ ಮೋಡ್ ಇರುತ್ತೆ. ನೀವು ಯಾವುದೇ ಒಂದು ಮ್ಯಾಪ್ ಆ್ಯಡ್ ಮಾಡಿದ್ರು ಕೂಡ ಮ್ಯಾಪ್ ಇಲ್ಲೇ ಬಂದಿರುತ್ತೆ, ನೀವು ಇಲ್ಲಿಂದಲೇ ಪ್ಲೇ ಮಾಡಬೇಕಾಗುತ್ತೆ. ಯಾಕಂದ್ರೆ ತಡ ಪ್ಲೇ ಅಂತಿಲ್ಲ, ಈ ಒಂದು ಪ್ಲೇ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಆಗುತ್ತೆ. ಸೊ ನೋಡಿದ್ರಲ್ಲ ಮ್ಯಾಪ್ ಮಾಡಿ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋದು, ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಮತ್ತು ಗೇಮ್ ಯಾವುದು ಎಲ್ಲ ಕೂಡ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ತಡ ಸಬ್ಸ್ಕ್ರೈಬ್ ಅಂತಿದೆ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಟ್ಟು ಗಂಟೆ ಬಟನ್ ಆಲ್ ಲಿಕ್ ಅಂದರಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಡೈಲಿ ಸಂಜೆ 5 ಗಂಟೆಯಿಂದ 6 ಗಂಟೆ ಅವ್ರ ಲೈವ್ ಸ್ಟ್ರೀಮ್ ಇರುತ್ತೆ, ಯಾರಾದರೂ ಲೈವ್ ಸ್ಟ್ರೀಮು ಕೂಡ ಬಂದ್ಬಿಟ್ಟು ಜಾಯ್ನ್ ಆಗಿ ಮಲ್ಟಿಪ್ಲೇಯರ್ ಲೈವ್ ಸ್ಟ್ರೀಮ್ ಇರುತ್ತೆ. 5 ಗಂಟೆಯಿಂದ 6 ಗಂಟೆ ಅವ್ರ ಲೈವ್ ಸ್ಟ್ರೀಮ್ ಇರುತ್ತೆ, ಲೈವ್ ಸ್ಟ್ರೀಮು ಕೂಡ ಎಲ್ಲರೂ ಕೂಡ ಬನ್ನಿ, ಅಲ್ಲಿ ಕೂಡ ಎಂಜಾಯ್ ಮಾಡೋಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.